ಸಾಂಪ್ರದಾಯಿಕವಾಗಿ ಮಾಡುವಂತಹ ಗೋಧಿ ಹುಗ್ಗಿಗೆ ಗೋಧಿ ಅಕ್ಕಿಯನ್ನು ಮಾಡಿಟ್ಕೋಬೇಕು. ಆ ಗೋಧಿ ಅಕ್ಕಿಯನ್ನು ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಗೋಧಿ ಹುಗ್ಗಿನ ಮಾಡ್ಬೋದು. ಆ ಒಂದು ಗೋಧಿ ಅಕ್ಕಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸಮ ವೀಕ್ಷಕರಿಗೂ ಸುಮಾ ಟ್ಯಾಲೆಂಟ್ಗೆ ಸ್ವಾಗತ. ಗೋಧಿ ಹುಗ್ಗಿಗೆ ಬೇಕಾದಂಥ ಅಕ್ಕಿಯನ್ನು ಮಾಡಲಿಕ್ಕೆ 2 ಗ್ಲಾಸ್ನಷ್ಟು ಗೋಧಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಗೋಧಿನ ಮೊದಲು ಒಂದು ಬೌಲಿಗೆ ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೋಬೇಕು. ಇದನ್ನು ಚೆನ್ನಾಗಿ ನೆನೆಸ್ಬಾರ್ದು, ಸ್ವಲ್ಪ ನೀರನ್ನು ಈ ರೀತಿಯಾಗಿ ಕೈಯಲ್ಲೇ ಸ್ಪ್ರಿಂಕಲ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಹೋಗಬೇಕು. ಹೀಗೆ ಮಾಡೋದ್ರಿಂದ ಗೋಧಿಯ ಮೇಲ್ಪದರು ಮಾತ್ರ ಅದು ಸ್ವಲ್ಪ ಹಸಿಯಾಗುತ್ತೆ. ಹಾಗಾಗ ನೋಡ್ಕೊಂಡ್ಬಿಟ್ಟು ಬೇಕಾದಷ್ಟು ನೀರನ್ನು ಈ ರೀತಿಯಾಗಿ ಹಾಕಿ ಎಲ್ಲ ಗೋಧಿನ ಪೂರ್ತಿಯಾಗಿ ಕಲಿಸ್ಬೇಕು. ಮೊದಲೆಲ್ಲ ಈ ಗೋಧಿಯನ್ನು ಒಳಕಲಲ್ಲಿ ಹಾಕ್ಬಿಟ್ಟು ಒನಕೆಯಲ್ಲಿ ಕುಟ್ಟೋರು, ಅದನ್ನು ಕುಮ್ಮೋದು ಅಂತ ಹೇಳ್ತಾಯಿದ್ರು. ಆ ರೀತಿ ಮಾಡೋದ್ರಿಂದ ಸಹಿತ ಗೋಧಿಯ ಮೇಲ್ಪದರಿ ಇರುತ್ತಲ್ಲ, ಆ ಥರ ತರಿತರಿ ಅಂಶ ಎಲ್ಲ ಹೊರಟೋಗ್ತಿತ್ತು. ಈಗ ನಾವು ಮಿಕ್ಸಿಯಲ್ಲೇ ಕೂಡ ಆ ರೀತಿಯಾಗಿ ಮಾಡ್ಬೋದು. ಈಗ ಮೊದಲು ಇದನ್ನು ಮಿಕ್ಸಿ ಜಾರಿಗೆ ಈ ರೀತಿಯಾಗಿ ಹಾಕ್ತಾ ಹೋಗಿ ಪೂರ್ತಿಯಾಗಿ 2 ಲೋಟನೂ ಸಹಿತ ಒಮ್ಮೆ ಜಾರಿಗೆ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ನೀರಿನ ಅಂಶ ಇದ್ದರೆ ನೀರನ್ನು ಏನು ಹಾಕೋದು ಬೇಡ, ಗೋಧಿನ ಮಾತ್ರ ಈ ರೀತಿಯಾಗಿ ಜಾರಿಗೆ ಹಾಕಿ ನಂತರ ಇದನ್ನು ಮುಚ್ಚಳನ್ನು ಮುಚ್ಚಿಬಿಟ್ಟು ಇವಾಗ ಅದನ್ನು ಮಿಕ್ಸಿಯಲ್ಲಿ ನಾವು ಸ್ವಲ್ಪ ಸ್ವಲ್ಪ ಆಗಿ ತರಿ ಮಾಡಬೇಕು. ಹೀಗೆ ಮುಚ್ಚಿದ ನಂತರ ನಾವು ಈಗ ಮಿಕ್ಸಿಯಲ್ಲಿ 0, 1, 2, 3 ಅಂತ 3 ಲೆವೆಲ್ ಇರುತ್ತಲ್ಲ, 0 ಇಂದ ಪಕ್ಕದಲ್ಲಿ ಇನ್ನೊಂದು ಪ್ಲಸ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾವೀಗ ತರಿಯನ್ನು ತೆಗಿಬೇಕು. ರಿವರ್ಸ್ ಮೋಡ್ ಅಂತಲೂ ಹೇಳ್ಬೋದು. ಒಮ್ಮೆ ಈ ರೀತಿ ಆದಮೇಲೆ ಕೆಳಗಡೆ ಇರುವಂಥ ಗೋಧಿನ ಮೇಲಕ್ಕೆ ಈ ರೀತಿಯಾಗಿ ರೊಟೇಟ್ ಮಾಡಿಕೊಂಡು ಮತ್ತೆ ನೀವು ಇದನ್ನು ಮುಚ್ಚಳವನ್ನು ಮುಚ್ಚಿ ಅದೇ ರೀತಿಯಾಗಿ ಪ್ರೊಸೆಸ್ನ ರಿಪೀಟ್ ಮಾಡ್ತಾ ಹೋಗ್ಬೇಕು. ಎಲ್ಲಿವರೆಗೂ ಅಂತಂದರೆ ನಿಮಗೆ ಆ ತರಿ ಬಿಟ್ಟಿರುವಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಗೋಧಿಯ ಮೇಲಿನ ತರಿ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಬರುತ್ತೆ. ಕಂಟಿನ್ಯೂಸ್ ಆಗಿ ಮಾಡಬೇಡಿ, ಗೋಧಿ ಪೀಸ್ ಪೀಸ್ ಆಗುತ್ತೆ. ಸೊ ಪೀಸ್ ಆಗದಂಗೆ ಮಾಡಬೇಕು ಅಂದರೆ ನೀವು ಒಮ್ಮೆ ಸ್ವಲ್ಪ ಈ ರೀತಿಯಾಗಿ ಮಾಡಿದ ನಂತರ ಗೋಧಿಯನ್ನು ಕೆಳಗಡೆ ಭಾಗ ಮೇಲ್ಗಡೆ ಭಾಗ ಮಿಕ್ಸ್ ಮಾಡ್ತಾ ನೀವು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಗೋಧಿಯ ಮೇಲಿನ ತರಿಯೆಲ್ಲ ಬಿಟ್ಬಿಡುತ್ತೆ. ನಂತರ ಒಂದು ಬಿಳಿ ಬಟ್ಟೆ ಮೇಲೆ ಇದನ್ನು ಒಣಗಾಕಬೇಕಾಗತ್ತೆ. ಸ್ವಲ್ಪ ಹಸಿಯಾಗಿರುತ್ತಲ್ಲ, ಆದ್ದರಿಂದ ತೆಳುವಾಗಿ ಒಂದು ಬಿಳಿ ಬಟ್ಟೆ ಮೇಲೆ ಇದನ್ನು ತೆಳುವಾಗಿ ಹರಡಿಬಿಟ್ಟು ಒಂದು 6 ರಿಂದ 8 ತಾಸುಗಳು ಬೇಕಾಗತ್ತೆ. ನೀವು ಸಂಜೆ ಟೈಮಲ್ಲಿ ಈ ರೀತಿಯಾಗಿ ಮಾಡಿಟ್ಟರೆ ಬೆಳಗ್ಗೆ ಟೈಮ್ಗಾಗಲೇ ಇದು ಚೆನ್ನಾಗಿ ಒಣಗಿರುತ್ತೆ. ಈ ರೀತಿ ತೆಳುವಾಗಿ ಹರಡಿ ನಂತರ ಕೇರಿದರೆ ಈ ತರಿಯೆಲ್ಲ ಆಚೆ ಹೋಗುತ್ತೆ. ಈಗ ನೋಡಿ 6 ತಾಸು ಆಗಿದೆ, ಒಂದು ಮರಕ್ಕೆ ಹಾಕ್ಕೊಂಡಿದ್ದೀನಿ ನಾನೀಗ. ಈಗ ಪೂರ್ತಿ ತರಿಯನ್ನು ಎಲ್ಲ ಈಗ ಕೇರ್ಕೊಂಡಿದ್ದೀನಿ. ಅಕ್ಕಿಯನ್ನು ಮಾಡ್ಕೋಬೇಕು, ಗೋಧಿ ಅಕ್ಕಿಯನ್ನು ಮಾಡ್ಕೋಬೇಕು. ಈ ರೀತಿ ಕೇರ್ತಾ ಹೋದರೆ ನಿಮಗೆ ನೋಡಿ ತರಿಯೆಲ್ಲ ಹೊರಟೋಗುತ್ತೆ, ಅದು ಗಾಳಿಗೆ ಹಾರಿಬಿಟ್ಟು ಹಾಗೆ ಹೊರಟೋಗುತ್ತೆ. ನಿಮಗೆ ದಪ್ಪ ಗೋಧಿ ಮಾತ್ರ ಉಳ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ನೀವು ಕೇರ್ತಾ ಹೋದರೆ ನಿಮಗೆ ಗೋಧಿ ಉಗ್ಗಿ ಮಾಡುವಂತಹ ಗೋಧಿ ಅಕ್ಕಿ ರೆಡಿಯಾಗುತ್ತೆ. ಈಗ ಮಾಡಿರುವಂತಹ ಗೋಧಿ ಅಕ್ಕಿಯನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕಂದರೆ ಆವಾಗ ಗೋಧಿ ಹುಗ್ಗಿಯನ್ನು ಮಾಡ್ಬೋದು. ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡಿ. ಪೂರ್ತಿ ಗೋಧಿ ಅಕ್ಕಿ ಮತ್ತು ಅದರ ಜೊತೆಗೆ ಗೋಧಿ ಹುಗ್ಗಿಯನ್ನು ಹೇಗೆ ಮಾಡೋದು ಅಂತ ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೀವು ಕೂಡ ನೋಡಿ ಮಾಡ್ಬೋದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.